ಬಂದಿತ್ತು. ಈಗ ಮತ್ತೊಂದು ಆಕ್ಸಿಜನ್ ರೈಲು ಬಂತು ನಮ್ಮ ನಾಡಿಗೆ. ಒಡಿಶಾದಿಂದ ವೈಟ್ ಫೀಲ್ಡ್ಗೆ ಬಂತು ಮಗದೊಂದು ರೈಲು. 6 ಕಂಟೈನರ್ ಇತ್ತು, 120 ಟನ್ ಲಿಕ್ವಿಡ್ ಆಕ್ಸಿಜನ್ ಹೊತ್ತು ತಂದಿದೆ. ಒಂದು ವಾರದಲ್ಲಿ ಒಟ್ಟು 360 ಟನ್ ಆಕ್ಸಿಜನ್ ಬಂದಂಗಾಯಿತು. ಕೇಂದ್ರದಿಂದ ರಾಜ್ಯಕ್ಕೆ ಒಟ್ಟು 480 ಟನ್ ಆಕ್ಸಿಜನ್. ಸಂಜೆಯ ಹೊತ್ತಿಗೆ ತುರ್ತು ಅಗತ್ಯ ಇರೋ ಕಡೆ ಇದನ್ನು ರವಾನೆ ಮಾಡ್ತಾರೆ. ಬೆಂಗಳೂರಿನಿಂದ ಬೇರೆ ಬೇರೆ ಕಡೆ ಆಕ್ಸಿಜನ್ ಸಪ್ಲೈ ಮಾಡ್ತಾರೆ. ಯಾರು ಬೆಸ್ಕಾಮ್ ಎಂಪ್ಲಾಯ್ ಇರ್ತಾರೆ ಅಂದರೆ ಲೈನ್ಮನ್ಗಳು, ಅವರು ಕೂಡ ಕರೋನಾ ವಾರಿಯರ್ಗಳು. ಕರೋನಾ ವಾರಿಯರ್ ಅಂತ ಘೋಷಿಸಬೇಕು. ಸಾಗರ ಶಾಸಕ ಹರತಾಳು ಹಾಲಪ್ಪನವರು ಒತ್ತಾಯ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸಿಎಂಗೆ ಶಾಸಕ ಹರತಾಳು ಹಾಲಪ್ಪನವರು ಮನವಿ ಮಾಡ್ತಿದ್ದಾರೆ, ಒತ್ತಾಯ ಮಾಡ್ತಿದ್ದಾರೆ. ನಮ್ಮನ್ನು ಕೊರೋನಾ ವಾರಿಯರ್ ಅಂತ ಪರಿಗಣಿಸಿ ಲೈನ್ಮನ್ಗಳಿಂದ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಹರತಾಳು ಹಾಲಪ್ಪನವರು ಮನವಿ ಕೊಟ್ಟಿದ್ದಾರೆ. ಲೈನ್ಮೆನ್ ಮಳೆಗಾಲದಲ್ಲೂ ಕೂಡ ಗುಡ್ಡಗಾಡು ಪ್ರದೇಶಗಳಲ್ಲಿ ಸೇವೆ ಮಾಡ್ತಾರೆ, ಜೀವ ಪಣಕ್ಕಿಟ್ಟು ಕೆಲಸ ಮಾಡ್ತಾರೆ ಲೈನ್ಮನ್ಗಳು. ಬೆಸ್ಕಾಂ MD ಈ ಬಗ್ಗೆ ಗಮನ ಹರಿಸಬೇಕು, ಈ ಬಗ್ಗೆ CM BS ಯಡಿಯೂರಪ್ಪನವರು ಗಮನ ಹರಿಸಬೇಕು ಅಂದರು ಹರತಾಳು ಹಾಲಪ್ಪನವರು. ಕೋರ್ಸ್ ತಪ್ಪೇನಿಲ್ಲ, ಯಾವುದೇ ಮಳೆ ಬರಲಿ ಚಳಿ ಬರಲಿ, ಇವಾಗ ಎಲ್ಲೇ ಕರೆಂಟ್ ಹಿಂದೆ ಮುಂದೆ ಆಗಲಿ ಯಾವ ಹೊತ್ತಾದರೂ ಎದ್ದು ಬರಬೇಕು, ಅವರು ಕೆಲಸ ಮಾಡಲೇಬೇಕು ಅವರೆಲ್ಲರೂ ಕೂಡ. ಸೊ ಹಾಗಾಗಿ ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಅಂತ ಪಟ್ಟಿಗೆ ಸೇರಿಸಿ ಅಂತ CMಗೆ ಶಾಸಕ ಹರತಾಳು ಹಾಲಪ್ಪನವರು ಮನವಿ ಮಾಡಿದ್ದಾರೆ. ಲೈನ್ಮನ್ಗಳು ಕೂಡ ಕೊರೋನಾ ವಾರಿಯರ್ಗಳು ಅಂತ ಘೋಷಣೆ ಮಾಡಬೇಕು ಅನ್ನೋದು ಶಾಸಕರ ಮನವಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ವತಃ ಹರತಾಳು ಹಾಲಪ್ಪನವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ಹಲೋ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಕಾಳಜಿ ಚೆನ್ನಾಗಿದೆ, ನಿಮ್ಮ ಮನವಿ ಪುರಸ್ಕರಿಸಲಾಗಿದೆಯಾ? ಸರ್ ಇಲ್ಲ, DC ಮಾಡಿದ್ದೀನಿ, ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡ್ಲೇಬೇಕು, ಹೌದು, ಬಿಕಾಸ್ ತುಂಬಾ ಕಷ್ಟ ಇದ್ರೆ ತೊಂದ್ರೆ ಆಗುತ್ತೆ. ನಮ್ಮ ಮಲೆನಾಡಿನಲ್ಲಂತೂ ಪ್ರತಿನಿತ್ಯ ಈ ಮೆಸ್ಕಾಂನವರು ಸಂಪರ್ಕದಲ್ಲಿ ಇರ್ತಾರೆ, ಜನರ ಸಂಪರ್ಕ ಮತ್ತು ಸಾರ್ವಜನಿಕರು ಹೋಗಿ ಹೊರಗಡೆ ಓಡಾಡಬೇಕಾಗುತ್ತೆ. ಕೊಡಗು ಆದ್ರೂ ಅಷ್ಟೇ, ಎಲ್ಲಾ ಕಡೆ ಹಂಗೆ ಅಲ್ವಾ ಸರ್? ಅದೇ ಅದೇ, ಪಶ್ಚಿಮ ಘಟ್ಟಗಳು. ಹೌದು, ಎಲ್ಲಾ ಕಡೆ ಅಷ್ಟೇ. ಇಲ್ಲಿ ಅವ್ರನ್ನ ವಾರಿಯರ್ಸ್ ಅಂತ ಟ್ರೀಟ್ ಮಾಡ್ಬೇಕು, ಮತ್ತೆ ಹಾಸ್ಪಿಟಲ್ ಅಲ್ಲಿ ಪವರ್ ಹೋಗ್ತಾ ಇರುತ್ತೆ. ನಾನಂತೂ ಸಾಗರ ಮತ್ತು ಹೊಸನಗರದಲ್ಲಿ ಒಬ್ಬೊಬ್ಬರು ನೇಮಿಸ್ಬಿಟ್ಟಿದೀವಿ ಮೆಸ್ಕಾಂ ಇಂದ. ವಾರಿಯರ್ಸ್ ಅಲ್ಲಿ ಹಾಸ್ಪಿಟಲ್ ಇನ್ಚಾರ್ಜ್ ಅಂತ ಮಾಡ್ತೀವಿ ಕಮಿಟಿನ. ಅವರೆಲ್ಲ ಬಂದು ಕೇಳ್ಕೊಂಡಿದ್ರು ಸರ್ ನಿಮ್ಗೆ? ಹೌದೌದು, ಅವ್ರು ಕೇಳ್ಕೊಂಡಿದ್ರು, ಮತ್ತು ನಿನ್ನೆ ಮೊನ್ನೆ ನಮಗೂ ಗೊತ್ತಿತ್ತಲ್ಲ, ನಾನೇ ನಿನ್ನೆ ಮೊನ್ನೆ ಹೇಳಿದ್ದೆ. ಕಣ್ಣು ಕಾಣಿಸುತ್ತಲ್ಲ ಅವೆಲ್ಲ. ಹೌದು, ಈ ಮಳೆ ಬಂದ್ರೆ ಮರ ಬಿದ್ದು ಹೋಗ್ಬಿಡುತ್ತೆ ಮಧ್ಯರಾತ್ರಿ. ಇಮಿಡಿಯೇಟ್ ಹೋಗ್ಬೇಕಾಗತ್ತೆ, ಅಲ್ಲಿ ಜನ ಸೇರ್ಕೋಬೇಕಾಗತ್ತೆ, ಜನರ ಜೊತೆ ಸೇರ್ಕೊಂಡು ಮರ ಕಡಿಬೇಕಾಗತ್ತೆ. ಮತ್ತೆ ಮನೆಗೆ ಹೋಗ್ಬೇಕಾಗತ್ತೆ, ಮನೆಗೆ ಏನೋ ತೊಂದರೆ ಆಗತ್ತೆ, ಮನೆ ಒಳಗೆ ಹೋಗ್ಬೇಕಾಗತ್ತೆ. ಅದಕ್ಕಾಗಿ ಅವ್ರನ್ನ ವಾರಿಯರ್ಸ್ ಅಂತ ಟ್ರೀಟ್ ಮಾಡ್ಬೇಕು. ನಮ್ DC ಹೇಳಿದೀನಿ, DC ಪಾಸಿಟಿವ್ ಆಗಿ ರಿಯಾಕ್ಷನ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ನಿಮ್ ಕಾಳಜಿ ಸರಿಯಾಗಿದೆ, ಮೇ ಬಿ ಮುಖ್ಯಮಂತ್ರಿಗಳು ಪರಿಗಣಿಸ್ತಾರೆ ಅಂತ ಭಾವಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್18 ಜೊತೆ ಮಾತಾಡಿದ್ದಕ್ಕೆ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆನೇ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋಯಿಂದ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನಾನು ಮಾಸ್ಕ್ ಹಾಕ್ಕೊಂಡೇ ಇಲ್ಲಿಂದ ಹೊರಗಡೆ ಹೋಗೋದು. ಮಾಸ್ಕ್ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಯಾವಾಗಲೂ ಹಾಕ್ಕೊಂಡಿರಿ. ಹೊರಗಡೆ ಹೋದ್ಮೇಲೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಯಾವಾಗಲೂ ಕೂಡ ಇಟ್ಕೊಳ್ಳೇಬೇಕು. ಅವಾಗ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಇದ್ರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.